ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 8ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಕಲಿಕಾ ಹಾಳೆ 32ರ ತನಕ ಪ್ರತಿಯೊಂದು ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ನಾನು ವಿಶ್ಲೇಷಿಸಿದ್ದೇನೆ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೂ ಆ ಎಲ್ಲ ಕಲಿಕಾ ಹಾಳೆಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ನೀವು ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳೇನಾದರೂ ಇದ್ದರೆ ಆ ಒಂದು ವೀಡಿಯೋಸನ್ನು ನೋಡಿ ಅವುಗಳನ್ನ ನೀವು ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲಿಕಾ ಫಲ 9, ಕಲಿಕಾ ಹಾಳೆ 33. ಸೊ ಈಗ ನೀವು ಈ ಕಲಿಕಾ ಹಾಳೆ 33ರಲ್ಲಿ ಯಾವ ರೀತಿ ಸಮೀಕರಣವನ್ನು ಬಿಡಿಸೋದು, ಸಮೀಕರಣ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಕಲಿಕಾ ಹಾಳೆ 33, ಮುಂದಿನ ಹೇಳಿಕೆಗಳನ್ನು ಬೀಜಗಣಿತೀಯ ರೂಪ ಗಮನಿಸಿ ವ್ಯತ್ಯಾಸವನ್ನು ಗುರುತಿಸಿ. ಮಾದರಿ: ನನ್ನ ಹತ್ತಿರ ಕೆಲವು ಪೆನ್ನುಗಳಿವೆ, ನನ್ನ ಗೆಳತಿ 5 ಪೆನ್ನನ್ನು ಕೊಟ್ಟಳು, ಒಟ್ಟು ಈಗ ನನ್ನ ಬಳಿ 16 ಪೆನ್ನುಗಳಿವೆ. ನನ್ನ ಹತ್ತಿರ ಕೆಲವು ಪೆನ್ನುಗಳಿವೆ ಅಂತ ಹೇಳಿದರೆ, ಸೊ ನನ್ನ ಹತ್ತಿರ ಎಷ್ಟು ಪೆನ್ನುಗಳಿದೆ ಗೊತ್ತಿಲ್ಲ. ಸೊ ಬೀಜಗಣಿತದಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದಾದರೂ ವಸ್ತು ನನಗೆ ಗೊತ್ತಿಲ್ಲ, ನನಗೆ ನನ್ನ ಹತ್ರ ಇಷ್ಟು ಪೆನ್ನುಗಳಿವೆ. ಒಂದು ಮಗುವಿನ ವಯಸ್ಸು ತನ್ನ ತಂದೆಯ ವಯಸ್ಸಿನ 4ರಷ್ಟೇ. ಸೊ ಆ ರೀತಿ ಪ್ರಶ್ನೆಗಳು ಬಂದಾಗ ಅಲ್ಲಿ ನಮಗೆ ವಯಸ್ಸು ಗೊತ್ತಿರಲ್ಲ ಅಥವಾ ನಮಗೆ ಯಾವ ವಸ್ತು ಗೊತ್ತಿರೋದಿಲ್ವೋ ಅದನ್ನು ನಾವು ಯಾವಾಗಲೂ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ ಅಂದರೆ ಯಾವುದೇ ನೀವು ಚರಾಕ್ಷರ ಇರ್ಬೋದು, ಎಯಿಂದ ಝೆಡ್ ತನಕ ಯಾವುದೇ ಒಂದು ಚರಾಕ್ಷರವನ್ನು ಕನ್ಸಿಡರ್ ಮಾಡ್ಬೋದು. ಸೊ ನಾನಿಲ್ಲಿ ನನ್ನ ಹತ್ರ ಎಷ್ಟು ಪೆನ್ಗಳಿವೆ ಗೊತ್ತಿಲ್ಲ, ಸೊ ಅದನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಅದಕ್ಕೆ ನನ್ನ ಹತ್ರ ಇರೋ ಪೆನ್ನಿಗೆ 5 ಪೆನ್ನನ್ನು ಗೆಳತಿ ಕೊಡ್ತಾ ಇದ್ದಾಳೆ. ಸೊ ಅದಕ್ಕೆ ನಾನು ಕೂಡಿಸ್ಕೊತೀನಿ. ನನ್ನ ಹತ್ರ ಇರೋ ಪೆನ್ನಿಗೆ 5ನ್ನು ಕೂಡಿಸಿದಾಗ ಒಟ್ಟು ಎಷ್ಟಾಗುತ್ತೆ? 16 ಆಗುತ್ತೆ. ಆಗ ನಾನು ನನ್ನ ಬಳಿ ಇರುವಂತಹ ಪೆನ್ನುಗಳು ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನೇ ನಾವು ಸಮೀಕರಣ ಅಂತೇಳಿ ಕರೆಯೋದು. ಸಮೀಕರಣ ಅಂದರೆ ಒಂದು ಸಮೀಕರಣ ಆಗಬೇಕು ಅಂದರೆ ಎಡಬದಿ ಮತ್ತು ಬಲಬದಿ ಎರಡೂ ಸಹ ಮಧ್ಯದಲ್ಲಿ ಸಮಚಿಹ್ನೆ ಇರಬೇಕು, ಆಗ ಮಾತ್ರ ಅದು ಒಂದು ಸಮೀಕರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದೀವಿ, ಒಂದು ಕೊಟ್ಟಿದ್ದಾರೆ. ಎರಡನೇ ನೋಡಿ, ಕವನಾಳ ವಯಸ್ಸು ಮಂಜುಳಾ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು. ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಅರ್ಥ ನೋಡಿ, ಬರ್ಕೊಬೋದು ಇದನ್ನು. ಕವನಾಳ ವಯಸ್ಸು ಮಂಜುಳಾಳ ವಯಸ್ಸಿಗಿಂತ 4, ಅಂದರೆ ಮಂಜುಳಾ ವಯಸ್ಸೇ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಮಂಜುಳಾ ವಯಸ್ಸನ್ನು ಎ ಅಂತ ತೆಗೆದುಕೊಂಡಿದ್ದೀನಿ. ಸೊ ಕವನಾಳ ವಯಸ್ಸು ಏನಾಗಿದೆ, ಮಂಜುಳಗಿಂತ 4 ಪಟ್ಟು, ಹಾಗಾಗಿ ಏನಾಗುತ್ತೆ? 4a ಆಗುತ್ತೆ. ಸೊ ಈ ರೀತಿ ನೀವು ಒಂದು ಬೀಜ ಪದವನ್ನು ಬರೆಯೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಿಮಗೆ ಇಲ್ಲಿ 2 ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ, ನಾವು ನೆಕ್ಸ್ಟು ಸಮೀಕರಣ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಸಮೀಕರಣ ಅಂದರೆ ಒಂದು ಚರಾಕ್ಷರಕ್ಕೆ ಹಾಕಿರುವಂತಹ ಷರತ್ತು. ಸೊ ಒಂದು ಸಮೀಕರಣ ಒಂದಕ್ಕೆ 2 ಬದಿಗಳಿರ್ತವೆ, ಒಂದು ಎಡಬದಿ ಒಂದು ಬಲಬದಿ, LHS ಮತ್ತು RHS. ಈ ಎರಡೂ ಬದಿಗಳ ಮಧ್ಯದಲ್ಲಿ ಏನಿರುತ್ತೆ? ಸಮಚಿಹ್ನೆ ಇರುತ್ತೆ, ಆಗ ಮಾತ್ರ ಅದು ಒಂದು ಸಮೀಕರಣ ಆಗುವಂಥದ್ದು. 9.2 ಮಾದರಿಯಂತೆ ಕೋಷ್ಟಕವನ್ನು ಭರ್ತಿ ಮಾಡಿ. ಸೊ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೀವಿಲ್ಲಿ ಉಕ್ತಿ ಬರೀಬೇಕು. ಅದೇ ರೀತಿ ಇಲ್ಲಿ ಹೇಳಿಕೆ 2 ಕೊಟ್ಟಿದ್ದಾರೆ, ಉಕ್ತಿ ಸಮೀಕರಣವನ್ನು ಬರೀಬೇಕು. ಸೊ ಮೊದಲನೇ ನೋಡೋಣ, ವೈಗೆ 6ನ್ನು ಕೂಡಿದೆ, ಅಂದರೆ ವೈಗೆ 6 ಕೂಡಿಸಿದೆ ಅಂದರೆ Y+R ಆಗುತ್ತೆ. ವೈಗೆ 6ನ್ನು ಕೂಡಿದರೆ 25 ಬರುತ್ತೆ, ಅಂದರೆ Y+R=25. ಅದೇ ರೀತಿ ಪಿಯಿಂದ 15ನ್ನು ಕಳೆದಿದೆ, ಅಂದರೆ P-15. ಸೊ ಪಿನಿಂದ 15ನ್ನು ಕಳೆದರೆ 30 ಬರುತ್ತೆ, ಅಂದರೆ P-15=30. ಸೊ 8ನ್ನು ಟಿಯಿಂದ ಗುಣಿಸಿದೆ ಅಂದರೆ 80 ಆಗುತ್ತೆ. ಅದೇ ರೀತಿ 8ನ್ನು ಟಿಯಿಂದ ಗುಣಿಸಿದಾಗ 24 ಬರುವುದು, ಅಂದರೆ 80=24 ಆಗುತ್ತೆ. ಹಾಗೆಯೇ ಎನ್ನನ್ನು 7ರಿಂದ ಭಾಗಿಸಿದರೆ N/7 ಅಂತೇಳಿ ನಾವು ಬರಿತೀವಿ. ಸೊ ಎನ್ನನ್ನು 7ರಿಂದ ಭಾಗಿಸಿದಾಗ 28 ಬರುವುದು. ಸೊ N/7=28. ಎಂನ 3ರಷ್ಟರಿಂದ 4ನ್ನು ಕಳೆದಿದೆ, ಅಂದರೆ 3m 3ರಷ್ಟಿದೆ, 2ರಷ್ಟಿದೆ, ಆ ರೀತಿ ಬಂದಾಗ ನಾವು ಗುಣಿಸ್ತೀವಿ. ಸೊ 3m-4. ಸೊ ಇಲ್ಲಿ 2ನೇ ಹೇಳಿಕೆ ನೋಡೋಣ, ಎಂನ 3ರಷ್ಟರಿಂದ 4ನ್ನು ಕಳೆದರೆ 40 ಬರುವುದು. ಸೊ 3m-4=40. ಅದೇ ರೀತಿ ಎಯನ್ನು 9ರಿಂದ ಭಾಗಿಸಿದೆ, A/9. ಎಯನ್ನು 9ರಿಂದ ಭಾಗಿಸಿದರೆ 10 ಬರುವುದು, A/9=10. ಎಫ್ನ 5ರಷ್ಟರಿಂದ 10ನ್ನು ಕಳೆದಿದೆ, ಅಂದರೆ 5f-10.
ಎಫ್ನ 5 to 10 ಕಳೆದರೆ 30 ಬರುವುದು. ಸೊ 5f-10=30. ಸೊ ನೀವು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡನ್ನೂ ನೀವು ಗಮನಿಸಿದ್ರೆ ಹೇಳಿಕೆ 1 ಯಾವುದು ಸಮೀಕರಣಗಳಲ್ಲ, ಅವು ಬರೀ ಉಕ್ತಿಗಳಾಗಿವೆ. ಆದರೆ ನೀವು ಎರಡನೇ ಹೇಳಿಕೆಗಳನ್ನು ಗಮನಿಸಿ ಎಲ್ಲವೂ ಸಹ ಏನು ಸಮೀಕರಣ. ಸೊ ನಾನು ಆಗಲೇ ಹೇಳಿದೆ, ಸೊ ಇಲ್ಲಿ ಸಮೀಕರಣ ಅಂದರೆ ಒಂದು ಷರತ್ತಿದೆ. ಸೊ ಸಮೀಕರಣಕ್ಕೆ ಎರಡು ಬದಿಗಳು, LHS RHS, ಬಲಬದಿ ಎರಡು ಎಡಬದಿ. ಸೊ ಮಧ್ಯದಲ್ಲಿ ಏನಿದೆ ಸಮಚಿಹ್ನೆ ಇದೆ, ಆಗ ಮಾತ್ರ ಈ ಒಂದು ಸಮೀಕರಣ ಆಗ್ತವೆ. ಹಾಗಾಗಿ ಹೇಳಿಕೆ 2 ಸಮೀಕರಣ, ಹೇಳಿಕೆ 1 ಬರೀ ಉಕ್ತಿಗಳು, ಅವು ಸಮೀಕರಣಗಳಾಗುವುದಿಲ್ಲ. 9.3 ಮಾದರಿಯಂತೆ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಈ ಉಕ್ತಿಗಳು ಸಮೀಕರಣನ ಹೌದೋ ಇಲ್ವೋ ಅಂತ ಬರೆದು ಕಾರಣ ಬರೀಲಿ ಕೇಳಿದ್ದಾರೆ. ಸೊ x+6=10. ಒಂದು ಸಮೀಕರಣ ಅಂದರೆ ನಾನು ಹೇಳಿದೆ ಆಗಲಿ, ಎಡಬದಿ ಬಲಬದಿ ಇರಬೇಕು, ಮಧ್ಯದಲ್ಲಿ ಸಮಚಿಹ್ನೆ ಇರಬೇಕು. ಸೊ ಹಾಗಾಗಿ ಇದು ಸಮೀಕರಣ ಹೌದು. ಸೊ ಯಾಕೆಂದರೆ LHS=RHS, ಎಡಬದಿ = ಬಲಬದಿ. ಸೊ ಅದೇ ರೀತಿ ಇಲ್ಲಿ ನೋಡಿ 3y=30, ಇದು ಒಂದು ಸಮೀಕರಣ. ಸೊ ಯಾಕೆ ಎಡಬದಿ = ಬಲಬದಿ. ಇಲ್ಲಿ ನೋಡಿ 2r > 12, 2r ದೊಡ್ಡದು. ಸೊ ಇಲ್ಲಿ ಗ್ರೇಟರ್ ದ್ಯಾನ್, ಇಲ್ಲಿ ಸಮಚಿಹ್ನೆ ಇಲ್ಲ. ಸಮಚಿಹ್ನೆ ಇಲ್ಲ ಅಂದರೆ ಅದು ಸಮೀಕರಣ ಅಲ್ಲ, ಯಾಕೆಂದರೆ LHS=RHS. ಸೊ ಅದೇ ರೀತಿ 2f > 40 ಇದೆ. ಸೊ ಇಲ್ಲೂ ಸಹ ಸಮಚಿಹ್ನೆ ಇಲ್ಲ, ಹಾಗಾಗಿ ಇದು ಒಂದು ಸಮೀಕರಣ ಅಲ್ಲ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3a = 60. ಸೊ 3a = 60, ಇದು ಒಂದು ಸಮೀಕರಣ ಆಗ್ತದೆ, ಯಾಕೆಂದರೆ ಎಡಬದಿ = ಬಲಬದಿ ಆಗಿದೆ. ಅದೇ ರೀತಿ p/5 = 7, that = 7 ಅಂತ ಇದೆ. ಸೊ ಇದು ಸಹ ಒಂದು ಸಮೀಕರಣನೇ, ಯಾಕೆಂದರೆ LHS=RHS. ಸೊ ನೀವು ಗಮನಿಸಬೇಕು, ಸಮೀಕರಣ ಅಂತ ಹೇಳಬೇಕು ಅಂದರೆ ಅಲ್ಲಿ ಒಂದು ಒಂದು ಚರಾಕ್ಷರಕ್ಕೆ ಹಾಕಿರುವ ಷರತ್ತು ಅಂತ ಹೇಳ್ತೀವಿ. ಸೊ ಅಂದರೆ ಸಮೀಕರಣಕ್ಕೆ ಎರಡು ಬದಿಗಳಿರಬೇಕು, ಒಂದು ಬಲಬದಿ ಒಂದು ಎಡಬದಿ, ಸೊ ಮಧ್ಯದಲ್ಲಿ ಸಮಚಿಹ್ನೆ ಇರಬೇಕು, ಆಗ ಮಾತ್ರ ಅದು ಒಂದು ಸಮೀಕರಣ ಆಗುತ್ತೆ. ಸೊ ನೀವು ಇದಿಷ್ಟನ್ನು ಗಮನಿಸಿದ್ರೆ ಕಲಿಕಹಾಳೆ 34 ನೀವು ಬಿಡಿಸೋದು ಈಸಿ ಆಗುತ್ತೆ. ನೋಡಿ, ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದೇ ಚರಾಕ್ಷರ ಇದ್ದು ಅದರ ಗಾತನೂ ಸಹ ಒಂದೇ ಆಗಿದ್ರೆ, ಅರ್ಥ ಆಗ್ತಾ ಇದೆಯಾ, ಅಂಥವುಗಳನ್ನು ನಾವೇನಂತ ಹೇಳಿ ಕರಿಬೇಕು, ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಇಲ್ಲಿ ನೋಡಿ, ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳನ್ನು ಪತ್ತೆ ಹಚ್ಚುವುದು. ಯಾವ ರೀತಿ ಪತ್ತೆ ಹಚ್ಚುತ್ತೀರಾ? ಸೊ ನಮಗಲ್ಲೊಂದು ಟೇಬಲನ್ನು ಕೊಟ್ಟಿದ್ದಾರೆ ನೋಡೋಣ. ಸಮೀಕರಣ 2x+5=8. ಸೊ ಈ ಸಮೀಕರಣದಲ್ಲಿರುವ ಚರಾಕ್ಷರವನ್ನು ಬರೆಯಿರಿ. ಇಲ್ಲಿ ಎಷ್ಟು ಯಾವ ಚರಾಕ್ಷರ ಇದೆ? ಎಕ್ಸ್. ಚರಾಕ್ಷರಗಳು ಭಿನ್ನವಾಗಿವೆಯೇ? ಎಷ್ಟು ವಿಭಿನ್ನ ಅಕ್ಷರ? ಇಲ್ಲಿ ಯಾವುದೇ ರೀತಿಯ ವಿಭಿನ್ನವಾಗಿಲ್ಲ, ಯಾಕೆಂದರೆ ಒಂದೇ ಒಂದು ಚರಾಕ್ಷರ ಎಕ್ಸ್ ಇರುವಂಥದ್ದು. ಆ ಚರಾಕ್ಷರಗಳ ಗಾತ ಬರೆ, ಚರಾಕ್ಷರದ ಗಾತ 1. ಅದೇ ರೀತಿ ಇಲ್ಲಿ 3y-z = 5y+5. ಸೊ ಇಲ್ಲೂ ಸಹ ಒಂದು ಸಮೀಕರಣ ಇದು. ಸೊ ಇಲ್ಲಿ ಎಷ್ಟು ಚರಾಕ್ಷರಗಳಿವೆ? ಎಕ್ಸ್ ಮತ್ತು ಝಡ್ ಮತ್ತು ವೈ ಅನ್ನೋ ಎರಡು ಚರಾಕ್ಷರಗಳಿದ್ದಾವೆ. ಸೊ ಇಲ್ಲಿ ಬರೆದು ಕೇಳಬೇಕು, ವೈ ಮತ್ತು ಝಡ್ ಎಂಬ ಎರಡು ಚರಾಕ್ಷರಗಳಿವೆ, ವೈ ಎರಡು ಬಾರಿ ಇದೆ. ಸೊ ಇಲ್ಲಿ ನೋಡಿ 1, 2. ಸೊ ಎರಡು ಬಾರಿ ವೈ ಇದೆ. ಸೊ ಅಲ್ಲಿ ಏನಿದೆ ಅದು ಬರಿ. ನೆಕ್ಸ್ಟ್, ಎರಡರ ಗಾತಗಳು ಸಹ ವೈ ಮತ್ತು ಝಡ್ ಗಾತ ಒಂದೇ ಆಗಿದೆ. ಅದೇ ರೀತಿ ಇಲ್ಲಿ ನೋಡಿ, 2x-2=x+3. ಸೊ ಇಲ್ಲಿರುವಂಥ ಸಮೀಕರಣ ಎಕ್ಸ್ ಆಗಿದೆ. ಸೊ ಇಲ್ಲಿ ಎಕ್ಸ್ ಎಂಬ ಒಂದೇ ಒಂದು ಚರಾಕ್ಷರ ಎರಡು ಸರಿ ಇದೆ. ಸೊ ಗಾತನೂ ಸಹ ಒಂದೇ. 3x²-7=5z+3. ಸೊ ಇಲ್ಲಿ ಎರಡು ಚರಾಕ್ಷರಗಳಿವೆ, ಎಕ್ಸ್ ಮತ್ತು ಝಡ್ ಅನ್ನೋ ಎರಡು ಚರಾಕ್ಷರ ಇದೆ. ಎಕ್ಸ್ ಮತ್ತು ಝಡ್ ಎಂಬ ಎರಡು ಚರಾಕ್ಷರಗಳಿವೆ, ಆದರೆ ಇಲ್ಲಿ ಎಕ್ಸ್ ಗಾತ 2, ವೈ ಗಾತ 1. ಸೊ ಹಾಗಾಗಿ ನಾವಿಲ್ಲಿ ಏನನ್ನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ, ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳೆಂದರೆ ಸಮೀಕರಣವು ಒಂದು ಚರಾಕ್ಷರವನ್ನು ಹೊಂದಿದ್ದು ಅದರ ಗಾತವೂ ಸಹ ಒಂದೇ ಆಗಿರಬೇಕು. ಹಾಗಾಗಿ ರೇಖಾತ್ಮಕ ಸಮೀಕರಣ ಅಂತ ಹೇಳಿದರೆ ಹೇಗಿರ್ಬೇಕು ಹೇಳಿ? ಒಂದೇ ಚರಾಕ್ಷರ, ಒಂದೇ ಗಾತನೂ ಸಹ ಒಂದೇ ಆಗಿರಬೇಕು. ಆಗ ಮಾತ್ರ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 9.5, ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, 3x-6=7, ಒಂದು ಚರಾಕ್ಷರವಿರುವ ಸಮೀಕರಣವೇ ಕಾರಣ ಕೊಡಿ. ಸೊ ಇದು ಅವ್ರು ಕೇಳಿರೋದು ಒಂದು ಚರಾಕ್ಷರವಿರುವ ಸಮೀಕರಣನ ಇದು,
ಹೌದು, ಏಕೆಂದರೆ ಇಲ್ಲಿರೋದು ಎಕ್ಸ್ ಅಷ್ಟೇ. ಹಾಗಾಗಿ ಇದು ಒಂದು ಸಮೀಕರಣ. ಸೊ ಇಲ್ಲಿ ಎಕ್ಸ್ ಎಂಬ ಚರಾಕ್ಷರ ಇರೋದ್ರಿಂದ ಇದು ಒಂದು ರೇಖಾತ್ಮಕ ಸಮೀಕರಣ, ಯಾಕೆಂದರೆ ಒಂದೇ ಚರಾಕ್ಷರ ಇದೆ, ಅದರ ಗಾತ್ರನು ಸಹ ಒಂದೇ ಆಗಿದೆ. ಸೆಕೆಂಡ್ ಕ್ವಶನ್, 2x-1 = 3z+2 ಒಂದು ಚರಾಕ್ಷರವಿರುವ ಸಮೀಕರಣವೇ, ಕಾರಣ ಕೊಡಿ. ಸೊ ಇದು 100% ಇದು ಒಂದು ಚರಾಕ್ಷರ ಇರುವ ಸಮೀಕರಣ ಅಲ್ಲ, ಯಾಕೆಂದರೆ ಇಲ್ಲಿ ಝೆಡ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಬರೀರಿ, ಏಕೆಂದರೆ ಈ ಸಮೀಕರಣದಲ್ಲಿ ಎಕ್ಸ್ ಮತ್ತು ವೈ ಎಂಬ ಎರಡೂ ಚರಾಕ್ಷರಗಳಿವೆ, ಹಾಗಾಗಿ ಇದು ಒಂದು ಚರಾಕ್ಷರ ಇರುವ ಸಮೀಕರಣ ಅಲ್ಲ. y-4 = 1 ಒಂದು ಚರಾಕ್ಷರವಿರುವ ಸಮೀಕರಣವೇ, ಕಾರಣ ಕೊಡಿ. 100% ಇದು ಸಹ ಸಮೀಕರಣ ಅಲ್ಲ, ಯಾಕೆಂದರೆ ಇಲ್ಲಿ ಚರಾಕ್ಷರನೇ ಇಲ್ಲ. ಚರಾಕ್ಷರ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸಮೀಕರಣನೇ ಆಗೋದಿಲ್ಲ. ಹಾಗಾಗಿ ಇಲ್ಲ ಅಂತ ಬರೆದು ಈ ಸಮೀಕರಣದಲ್ಲಿ ಚರಾಕ್ಷರವಿಲ್ಲ ಅಂತೇಳಿ ಕಾರಣ ಕೊಡಬೇಕು. 4th question, 5z² - 4 = 1 ಒಂದು ಚರಾಕ್ಷರವಿರುವ ಸಮೀಕರಣವೇ, ಕಾರಣ ಕೊಡಿ. ಸೊ ಇಲ್ಲಿ ಒಂದು ಚರಾಕ್ಷರ ಇದೆ, ಝೆಡ್ ಅನ್ನೋ ಒಂದೇ ಚರಾಕ್ಷರ ಇದೆ, ಆದರೆ ಇದು ಒಂದು ಚರಾಕ್ಷರ ಇರುವ ಸಮೀಕರಣ ಅಲ್ಲ, ಯಾಕೆಂದರೆ ಝೆಡ್ ಗಾತ ಎಷ್ಟಿದೆ, 2 ಇದೆ. ಹಾಗಾಗಿ ಚರಾಕ್ಷರದ ಗಾತ 2 ಆಗಿರೋದ್ರಿಂದ ಇದು ಒಂದು ಸಮೀಕರಣ ಇರುವಂತಹ ಚರಾಕ್ಷರ, ಅಂದರೆ ರೇಖಾತ್ಮಕ ಸಮೀಕರಣಗಳಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.